ಬೆಳಗಾವಿ ಜಿಲ್ಲಾ ನಗರ ಯೋಜನಾ ಅಭಿವೃದ್ಧಿ ಕೋಶದ ನಿರ್ದೇಶಕ ಪ್ರವೀಣ್ ಬಾಗೇವಾಡಿಯವರು ಡಾಕ್ಟರ್ ಅಂಬೇಡ್ಕರ್ ಮತ್ತು ಗೌತಮ್ ಬುದ್ಧ ಕುರಿತು ಮಂಡಿಸಿದ ಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಪಿಎಚ್ಡಿ ನೀಡಿದ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಗ್ರಾಮ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಆಶ್ರಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜು ಶಿರ್ಗಾವಿ ಹಾಗೂ ದಲಿತ್ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ರಾಜು ತಳವಾರ್ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ಪ್ರವೀಣ್ ಬಾಗೇವಾಡಿ ಮಾತನಾಡಿ, ತಾವು ಆಯ್ಕೆ ಮಾಡಿಕೊಂಡು ಮಂಡಿಸಿದ ಪ್ರಬಂಧದ ಬಗ್ಗೆ ವಿವರಿಸಿ ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಮಹಾಮಾನವತಾವಾದಿ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಣಾಮ ಹೆಚ್ಚಾಗಿದ್ದು ಇಲ್ಲಿ ಮದುವೆ ಸಹ ಬೌದ್ಧ ಧರ್ಮ ಪ್ರಕಾರ ನಡೆಯುತ್ತಿದೆ. ದಲಿತ್ ಪ್ರಜ್ಞೆ ಈ ಭಾಗದಲ್ಲಿ ಜೀವಂತವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಪ್ಪಾಸಾಬ್ ಕುಲ್ಗುಡೆ, ಕಿರಣ್ ಕಾಂಬಳೆ, ಚಂದ್ರು ಬುರುಡ್, ದಿಲೀಪ್ ಜಮಾದಾರ್, ಮಹೇಶ್ ಕೋರ್ವಿ, ರಾಜು ಶಿರ್ಗಾವಿ, ಶ್ರವಣ್ ಕಾಂಬಳೆ, ನಾಮದೇವ್ ಕಾಂಬಳೆ, ಎಸ್ಆರ್ ಚೌಗ್ಲಾ, ಚಿಂಚಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಎಂ ರಾವನ್ಗೋಳ್, ಮುಗುಳ್ಖೋಡ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎನ್ ಸತ್ಯನಾರಾಯಣ್, ಶಿವಾಜಿ ಸೌಂದಲ್ಗಿ, ಸಂಭಾಜಿ ಶಿಂದೆ, ಸಂತೋಷ್ ಪಾಟೀಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.